ಒಂದು, ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಏಳುವುದು. ಎದ್ದು ಬಾಯಿ ತೊಳೆದು ಎರಡು ಲೋಟ ತಾಮ್ರದ ಪಾತ್ರೆಯಲ್ಲಿನ ನೀರು ಸೇವನೆ ಕಡ್ಡಾಯ. ಎರಡು, ಬೆಳಗಿನ ಪ್ರಾರ್ಥನೆ ಮುಗಿಸಿದ ನಂತರ ಒಂದು ಗಂಟೆ ವಯಸ್ಸಿಗೆ ಅನುಗುಣವಾದ ವ್ಯಾಯಾಮ, ನಡಿಗೆ, ಯೋಗ ಮತ್ತು ಪ್ರಾಣಾಯಾಮ ಮುದ್ರೆಗಳನ್ನು ತಜ್ಞರಿಂದ ತಿಳಿದು ಮಾಡುವುದು. ಮೂರು, ವ್ಯಾಯಾಮದ ನಂತರ ಸ್ನಾನ ಮಾಡುವುದು, ತಲೆಗೆ ಸ್ನಾನ ಕಡ್ಡಾಯ. ತಲೆಗೆ ಶೀಗೆಕಾಯಿ ಚೂರ್ಣ ಹಾಗೂ ಮೈಗೆ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಉಪಯೋಗ ಒಳ್ಳೆಯದು. ಸ್ನಾನದ ಸಮಯದಲ್ಲಿ ತಣ್ಣೀರಿನಲ್ಲಿ ಕಣ್ಣನ್ನು ಅದ್ದಿ ಪಿಳುಕಿಸಬೇಕು. ವಾರಕ್ಕೆ ಒಂದು ಸಾರಿ ಎಣ್ಣೆ ಸ್ನಾನ ತುಂಬಾ ಒಳ್ಳೆಯದು. ನಾಲ್ಕು, ಸ್ನಾನದ ನಂತರ ತಮ್ಮ ಪೂಜಾ ಓಂಕಾರ ಮತ್ತು ಜ್ಞಾನಗಳನ್ನು ತಮ್ಮ ಉಪಾಸನಾ ಪದ್ಧತಿಯಲ್ಲಿ ನಡೆಸುವುದು. ಐದು, ಪ್ರತಿ ಊಟ ಅಥವಾ ಉಪಹಾರದ ನಂತರ ಕನಿಷ್ಠ 100 ಹೆಜ್ಜೆ ಕಡ್ಡಾಯ ನಡಿಗೆ ಉತ್ತಮ ಹಾಗೂ ದಿನದಲ್ಲಿ 2 ಕಿಲೋಮೀಟರ್ ನಡೆಯುವುದು. ಆರು, ದಿನಾಲೂ ಊಟವನ್ನು ಸಮಯಕ್ಕೆ ಸರಿಯಾಗಿ ಮಾಡುವುದು ತುಂಬ ಉತ್ತಮ. ವಾರದಲ್ಲಿ 1 ಹೊತ್ತಿನ ಉಪವಾಸ ಆರೋಗ್ಯಕ್ಕೆ ತುಂಬ ಸಹಕಾರಿ. ಊಟದ 1 ಗಂಟೆ ನಂತರ ಹೆಚ್ಚು ನೀರು ಸೇವಿಸುವುದು ಜೀರ್ಣಕ್ಕೆ ಒಳ್ಳೆಯದು. ಏಳು, ಸಮಯ ಸಿಕ್ಕಾಗೆಲ್ಲ ಹಾಗೂ ಪ್ರವಾಸದಲ್ಲಿ ದೀರ್ಘ ಉಸಿರಾಟ ಮಾಡುವುದು ರಕ್ತ ಪರಿಚಲನೆಗೆ ಸಹಕಾರಿಯಾಗುತ್ತದೆ. ಹಾಗೆ ಯಾವುದಾದರೂ ಮುದ್ರೆ ಮಾಡುತ್ತಿರಬೇಕು. ಎಂಟು, ವಾರದಲ್ಲಿ 2 ಸಲ ತಲೆ ಹಾಗೂ ದೇಹವನ್ನು ಎಣ್ಣೆ ಇಲ್ಲದೆ ಒಣದಾಗಿ ಉಜ್ಜಿಕೊಳ್ಳಬೇಕು. ಒಂಬತ್ತು, ಕನಿಷ್ಠ 10 ದಿನಕ್ಕೊಮ್ಮೆ ಉಗುರು ಕತ್ತರಿಸಬೇಕು. ಹತ್ತು, ತಿಂಗಳಿಗೊಮ್ಮೆ 1 ದಿನ ಬೆಳಿಗ್ಗೆ ಹೊಟ್ಟೆ ತುಂಬ ಬಿಸಿನೀರು ಸೇವಿಸಬೇಕು. 11, ದಿನಾಲೂ ಜಲನೇತಿ ಮಾಡುವುದು ಒಳ್ಳೆಯದು. 12, ದಿನಾಲೂ 1 ಸಾರಿಯಾದರೂ ನಗುವುದು ಒಳ್ಳೆಯದು. 13, ದಿನಕ್ಕೆ 1 ಸಾರಿಯಾದರೂ ಪ್ರಕೃತಿಗೆ ಅನುಗುಣವಾಗಿ ಎಳೆನೀರು, ಕಬ್ಬಿನ ಹಾಲು, ಹಸು ಹಾಲು, ಹಣ್ಣಿನ ರಸ, ಮಜ್ಜಿಗೆ, ಕರಿಕೆ ರಸ, ಗೋಧಿ ಹುಲ್ಲಿನ ರಸ ಯಾವುದಾದರೂ ಒಂದನ್ನು ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದು. 14, ದಿನಕ್ಕೆ 3-4 ಲೀಟರ್ ನೀರು ಕಡ್ಡಾಯ ಸೇವಿಸುವುದು. 15, ಮಾತನಾಡದೆ ಮೌನ ಭೋಜನ ಬಹಳ ಶ್ರೇಷ್ಠ. ದಿನದಲ್ಲಿ ಸ್ವಲ್ಪ ಸಮಯ ಅಥವಾ ವಾರದಲ್ಲಿ 4 ಗಂಟೆ ಮೌನ ಒಳ್ಳೆಯದು. 16, ನಿಂತು ಮೂತ್ರ ವಿಸರ್ಜನೆ ಮಾಡುವುದರಿಂದ ಕಿಡ್ನಿಗೆ ತೊಂದರೆಯಾಗುತ್ತದೆ. 17, ದಿನದಲ್ಲಿ ಬೆವರು ಬರುವಂತೆ ಪರಿಶ್ರಮ ಪಡಬೇಕು. 18, ಹಗಲು ವಿಶ್ರಾಂತಿ ಪಡೆಯಬಹುದು ಆದರೆ ನಿದ್ರೆ ಒಳ್ಳೆಯದಲ್ಲ. 19, ಈ ಮೇಲಿನ ಕ್ರಮಗಳನ್ನು ಕುಶಲತೆಯಿಂದ ಅನುಸರಿಸಿ ಆರೋಗ್ಯ ಹೊಂದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.